ನಮಸ್ಕಾರ ಗೆಳೆಯರೇ, ನೀವು ನೋಡ್ತಾರೆ ನಮ್ಮ ಟೆಕ್ಕಿನ್ ಲಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೇ, ಇವತ್ತಿನೊಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ, ಇಬ್ಬರು SSLC ವಿದ್ಯಾರ್ಥಿಗಳಿಗೆ ಏನಾದರೂ ಅಡ್ಮಿಷನ್ ಸ್ಟಾರ್ಟ್ ಆಗಿದೆಯಾ, ನಾವು ಫಸ್ಟ್ ಪಿ ಯು ಅಡ್ಮಿಷನ್ ಸ್ಟಾರ್ಟ್ ಮಾಡಬೇಕಾ, ಕಾಲೇಜು ಮತ್ತು ಯಾವಾಗ ಓಪನ್ ಆಗುತ್ತೆ, ಸ್ಕೂಲ್ಗಳು ಯಾವಾಗ ಓಪನ್ ಆಗುತ್ತೆ, ಮತ್ತು ಏನಾದರೂ ಒಂದು ನ್ಯೂ ಸ್ಕಾಲರ್ಶಿಪ್ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಬ್ಬರು, ಯಾವುದಾದ್ರೂ ಒಂದು ಮಾಹಿತಿ ಇದ್ದರೆ ಖಂಡಿತವಾಗ್ಲು ನೀವು ತಿಳಿಸ್ಕೊಡಿ ಅಂತ ತುಂಬ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ದಲ್ಲಾಗಿರ್ಬೋದು ಮತ್ತು ಫೇಸ್ಬುಕ್ನಲ್ಲಾಗಿರ್ಬೋದು ಇಲ್ಲ ಕಮೆಂಟ್ ಮುಖಾಂತರ ತುಂಬ ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದ್ರು, ಯೂಟ್ಯೂಬ್ನಲ್ಲಿ ಸಹ ಇದೆಲ್ಲ ಕೇಳ್ತಾ ಇದ್ರಿ. ಸೊ ಆಗೋಸ್ಕರ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಏನೇನು ಯಾವುದಾದ್ರು ಒಂದು ಅಪ್ಡೇಟ್ ಬಂದಿದೆ, ಯಾವಾಗ ಒಂದು ಕಾಲೇಜ್ ಓಪನ್ ಮಾಡಬೇಕು ಅಥವಾ ಆಗುತ್ತವೆ ಇಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನೋಡೋಕ್ಕಂದ್ರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕಾಣಿಸಲ್ಲ, ಸೊ ಅದನ್ನು ಆಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಪ್ಪಂತಂದರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮೊದಲು ಹೇಳ್ತೀರಾ ಎಸ್ಗಳು ಹೇಳ್ಬೇಕಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂದರೆ ಬಸವರಾಜ್ ಬೊಮ್ಮನಿ ಅವರು ಏನು ಹೇಳಿದ್ದಾರೆ, ನಿಮಗೆ ಒಂದು ಕಾಲರ್ಶಿಪ್, ನ್ಯೂ ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳು ಯಾರ್ಯಾರು ಒಂದು ಒಳ್ಳೆ ಅಂಕವನ್ನು ಪಡ್ಕೊಂಡಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಇಷ್ಟಂತ ಒಂದು ಫಂಡ್ ಅನ್ನೋದು ಕೊಡಬೇಕು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ದಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ಇಷ್ಟೇ ಹಣ ಬರಬೇಕು ಅಂತ ಹೇಳಿಬಿಟ್ಟು ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಬಟ್ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಕೊಡಬೇಕು ಮತ್ತು ಕಾಲರ್ಶಿಪ್ಗೆ ಕೊಡಬೇಕು. ಕೆಲವೊಂದು ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಫ್ರೀ ಆಗಿ ಸೀಟ್ ಅನ್ನೋದು ಕೊಡಬೇಕು. ಯಾಕಪ್ಪ ಅಂತಂದರೆ ಒಳ್ಳೆ ಒಂದು ಸ್ಕೋರ್ ಮಾಡಿರುವಂಥ ಒಂದು ವಿದ್ಯಾರ್ಥಿಗಳಿಗೆ ಸಹಿತ ಫ್ರೀ ಆಗಿ ಒಂದು ಸೀಟ್ ಅನ್ನೋದು ಒದಗಿಸಬೇಕಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮತ್ತು ಕಾಲೇಜ್ ಇದೆ ಒಂದು ಆಗಸ್ಟ್ 26ನೇ ತಾರೀಕಿಗೆ ಆರಂಭ ಆಗಬೇಕಾಗಿತ್ತು. ಬಟ್ ಕೆಲವೊಂದು ಕಾರಣಗಳಿಂದ, ಅಂದರೆ ಬೆಂಗಳೂರಿನಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಕೊರೋನಾ 3ನೇ ಅಲೆ ಮತ್ತೆ ಹೆಚ್ಚಾಗೋದ್ರಿಂದ ಕಾರಣದಿಂದಾಗಿ ಯಾವುದೇ ರೀತಿಯಾಗಿ ಅಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಕಾಲೇಜ್ ಓಪನ್ ಮಾಡೋಕ್ಕೆ ಅದೆಲ್ಲ ಓಪನ್ ಮಾಡೋಕ್ಕೆ ಸ್ವಲ್ಪ ಒಂದು ತಡವನ್ನು ಆಗ್ತಾ ಇದೆ. ಅದರಲ್ಲಿ ಬಸವರಾಜ ಬೊಮ್ಮನಿಯವರು ಮತ್ತು CMO ಆಗಿದ್ದಾರೆಲ್ಲ. ಸೊ ಶಿಕ್ಷಣ ಸಚಿವರಾಗಿರುವಂಥ BS ನಾಗೇಶ್ ಅವರು ಸಹಿತ ಆಗಿದ್ದಾರೆ. ಅವರು ಸಹಿತ ಹೇಳಿದ್ದಾರೆ ಕಾಲೇಜ್ ಓಪನ್ ಮಾಡಬೇಕು, ಸ್ಕೂಲ್ಗಳು ಸಹಿತ ಸ್ಕೂಲ್ಗಳು ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ. ಕಾಲೇಜ್ ಬಂದುಬಿಟ್ಟು ಅಸ್ವತ್ ಮೇದಮ್ನವ್ರು ಕೇಳಿದೆ. ಬಟ್ ಬಸವರಾಜ ಬೊಮ್ಮನಿ ಅವರು ಹೇಳಿದ್ದಾರೆ ಖಂಡಿತವಾಗಲೂ ಈ ಒಂದು ಆಗಸ್ಟ್ 13ನಾಗಿರ್ಬೋದು ಅಥವಾ 26ರೊಳಗನಾಗಿರ್ಬೋದು ಇಲ್ಲಾಂದರೆ ಮುಂದಿನ ಒಂದು ತಿಂಗಳಲ್ಲಿ ಸಹಿತ ಒಂದು ವಿದ್ಯಾರ್ಥಿಗಳಿಗೆ ಕಾಲೇಜ್ ಓಪನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಪ್ರಾಕ್ಟಿಕಲ್ ಆಗಿರುವಂಥ ಮಾಹಿತಿ ಬಂದಿದೆ. ನೋಡೋಣ, ಕಾದು ನೋಡೋಣ. ಯಾಕಪ್ಪ ಅಂತಂದರೆ ಕೆಲವೊಂದು ಕಡೆ ಏರಿಯಾಗಳಲ್ಲಿ ಕೊರೋನಾ ಹೆಚ್ಚಾಗ್ತಿದೆ, ಇನ್ನಾದರೂ ಹೆಚ್ಚಾಗ್ತಾಯಿದೆ. ಸೊ 3ನೇ ಅಲ್ಲಿ ಅಂತ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಮತ್ತು 15ನೇ ತಾರೀಕಿಗೆ ಒಂದು ಲಾಕ್ಡೌನ್ ಮಾಡಬೇಕು ಅಂತ ಹೇಳಿದ್ರು. ಇವತ್ತು 15ನೇ ತಾರೀಕು ಅಲ್ಲ, ಇವತ್ತು 13ನೇ ತಾರೀಕು 15ನೇ ತಾರೀಕಿಗೆ ಲಾಕ್ಡೌನ್ ಮಾಡಬೇಕು ಕರ್ನಾಟಕದಲ್ಲಿ. ಬೆಂಗಳೂರಿನಲ್ಲಿ ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಲಾಕ್ಡೌನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕೆಲವೊಂದು ಕಡೆ ಇಸೆ ಹರಡ್ತಾ ಇದೆ. ಸೊ ಆ ಒಂದೆಲ್ಲ ಒಂದು ಉದ್ದೇಶ ಕಾರಣಗಳಿಂದ ಎಲ್ಲ ಒಂದು ಕುಂಠಿತ ಮತ್ತು ಎಲ್ಲವನ್ನು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೋಸ್ಕರ ಬಸವರಿ ಮನೆಯವರು ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಸಂದೇಶಗಳನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ಒರಿ ಆಗಲಾರದೆ ಒಂದು ಕಾಲೇಜುಗಳನ್ನು ಓಪನ್ ಮಾಡಿಸೋಣ, ಸ್ವಲ್ಪ ಒಂದು ವಿದ್ಯಾರ್ಥಿಗಳಿಗೆ ಸಹಿತ ಕೊರೋನಾ ಬರೋ ಒಂದು ಕಾರಣದಿಂದಾಗಿ ಸ್ವಲ್ಪ ಕಾಲೇಜ್ ಓಪನ್ ಮಾಡೋಕ್ಕೆ ಜಡ ಆಗ್ತಾಯಿದೆ ಅಂತಲೂ ಸಹಿತ ಹೇಳಿದ್ದಾರೆ. ಕಾದು ನೋಡೋಣ, ಖಂಡಿತವಾಗಲೂ ನಿಮಗೆ ಒಂದು ಕಾಲೇಜು ಮತ್ತು ಓಪನ್ ಆಗ್ಬೋದು, ಇದೇ ಒಂದು ತಿಂಗಳಲ್ಲಿ ಓಪನ್ ಆಗ್ಬೋದು ಅಂತಿದೆ. ಸೊ 26ನೇ ತಾರೀಕಿದ ಒಳಗಡೆ ಓಪನ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಮತ್ತು ಲಾಕ್ಡೌನ್ 15ನೇ ತಾರೀಕಿಗಿದ್ದಲ್ಲ, ಸೊ ಹಂಗಾಗಿ ಕೆಲವೊಂದು ಪ್ರಾಬ್ಲಮ್ಗಳಿದೆ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.